ಸಬ್ಸ್ಕ್ರೈಬ್ ಮಾಡಿ ಟೆಕ್ ವರ್ಲ್ಡ್ ಕನ್ನಡಗೆ, ಮತ್ತು ಬೆಲ್ ಐಕನ್ ಅನ್ನು ಒತ್ತಿ ಲೇಟೆಸ್ಟ್ ಟೆಕ್ನಾಲಜಿ ವಿಡಿಯೋಗಳನ್ನು ನೀವು ಮೊದಲು ಪಡೆಯಲು. ಹಾಯ್ ಫ್ರೆಂಡ್ಸ್, ಇಂದಿನ ವಿಡಿಯೋದಲ್ಲಿ ನಾನು ನಿಮ್ಗೆ ಹೇಳ್ಕೊಡ್ತೀನಿ, ವಾಟ್ಸಪ್ನವರು ಒಂದು ಅಪ್ಡೇಟ್ ಬಿಟ್ಟಿದ್ರು. ಅದು ಏನಂದರೆ, ಯಾವುದೋ ಮೆಸೇಜನ್ನು ಕೂಡ ಡಿಲೀಟ್ ಮಾಡ್ಬೋದು. ನೀವು ಎಲ್ಲಾದರೂ ಡಿಲೀಟ್ ಮಾಡಿದರೆ ಅದು ನಿಮಗೂ ಕೂಡ ನೋಡ್ಲಿಕ್ಕೆ ಆಗೋದಿಲ್ಲ ಆ ಮೆಸೇಜ್, ಮತ್ತು ನೀವು ಯಾರಿಗೂ ಕಳಿಸಿರ್ತೀರಲ್ಲ ಅವರಿಗೂ ಕೂಡ ನೋಡ್ಲಿಕ್ಕೆ ಆಗೋದಿಲ್ಲ. ಈ ರೀತಿ ಒಂದು ಅಪ್ಡೇಟ್ ಬಿಟ್ಟಿದ್ರು. ಈಗ ಏನು ಬಂದಿದೆ ಅಂದರೆ, ಇದಕ್ಕೊಂದು ಟ್ರಿಕ್ ಬಂದಿದೆ. ಏನಂದರೆ, ಅದು ಕೆಲವೊಬ್ಬರಿಗೆ ಅಡ್ವಾಂಟೇಜ್ ಆಗ್ಬೋದು, ಡಿಸ್ಅಡ್ವಾಂಟೇಜ್ ಕೂಡ ಆಗ್ಬೋದು. ಜಾಸ್ತಿ ಜನರಿಗೆ ಅಡ್ವಾಂಟೇಜ್ ಆಗ್ತೀನಿ ಅಂತ ತಿಳ್ಕೊಡ್ತೀನಿ. ಏನಂದರೆ, ನೀವು ಏನಾದರೂ ಡಿಲೀಟ್ ಆದ ಮೆಸೇಜನ್ನು ಹೇಗೆ ಓದಬೇಕು ಮತ್ತು ಅದನ್ನು ಹೇಗೆ ರೀಡ್ ಮಾಡಬೇಕಂತ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವು ನೋಡ್ತಾ ಇದ್ದರೆ ಟೆಕ್ ವರ್ಲ್ಡ್ ಕನ್ನಡ ಯೂಟ್ಯೂಬ್ ಚಾನಲ್, ಈ ಚಾನಲ್ ಆದಷ್ಟು ಸಪೋರ್ಟ್ ಮಾಡಿ, ಅದು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಶುರು ಮಾಡೋಣ ಗೆಳೆಯರೆ. ಹಾಯ್ ಫ್ರೆಂಡ್ಸ್, ನಾನು ಮೊದಲೇ ಹೇಳಿದಾಗೆ ಯಾವ ರೀತಿ ನೀವು ಒಂದು ವಾಟ್ಸಪ್ ಮೇಲೆ ಡಿಲೀಟ್ ಆದ ಮೆಸೇಜನ್ನು ಹೇಗೆ ರೀಡ್ ಮಾಡ್ಬೋದು ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಮೊದಲೇದಾಗಿ ನಿಮಗೆ ಪ್ಲೇಸ್ಟೋರ್ಗೆ ಹೋಗಬೇಕಾಗತ್ತೆ. ಒಂದು ಆ್ಯಪ್ನ ಸಹಾಯತೆ ಇದೆ ಗೆಳೆಯರೆ, ಆ ಆ್ಯಪ್ನ ಹೆಸರು ನೋಟಿಫಿಕೇಷನ್ ಹಿಸ್ಟ್ರಿ ಅಂತ. ನಾನು ಈ ಆ್ಯಪ್ನ ಒಂದು ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೇನೆ, ಅಲ್ಲಿ ಹೋಗಿ ಕೂಡ ನೀವು ಡೌನ್ಲೋಡ್ ಮಾಡ್ಬೋದು. ಈ ರೀತಿಯಾಗಿ ಒಂದು ಆ್ಯಪ್ ಇರುತ್ತೆ ಗೆಳೆಯರೆ, ಇದನ್ನು ಆ್ಯಪನ್ನು ನೀವು ಡೌನ್ಲೋಡ್ ಮಾಡಬೇಕಾಗತ್ತೆ. ಇಲ್ಲಿ ನಾನು ಆಲ್ರೆಡಿ ಇನ್ಸ್ಟಾಲ್ ಮಾಡಿದ್ದೇನೆ, ಓಪನ್ ಮಾಡ್ತೀನಿ. ಓಪನ್ ಮಾಡಿದ್ರ ಮೇಲೆ ನಿಮ್ಗೆ ಈ ರೀತಿಯಾಗಿ ಒಂದು ಬರುತ್ತೆ, ನಿಮ್ಗೆ ಇಲ್ಲಿ ನೋಟಿಫಿಕೇಷನ್ ಆಕ್ಸೆಸ್ ಈಸ್ ಡಿಸೇಬಲ್ಡ್, ಅದನ್ನು ಎನೇಬಲ್ ಮಾಡಬೇಕಾಗುತ್ತೆ. ಅದ್ರ ಮೇಲೆ ಕ್ಲಿಕ್ ಕೊಟ್ಟು ನಿಮಗೆ ಇಲ್ಲಿ ನೋಟಿಫಿಕೇಷನ್ ಬಾ ಎಷ್ಟ್ರಿ ಅಂತ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ನಂತರ ನಿಮಗೆ ಯಾವ ರೀತಿ ನಿಮಗೆ ಯಾವ ನಿಮ್ಮ ಮೊಬೈಲ್ಗೆ ಯಾವುದೇ ನೋಟಿಫಿಕೇಷನ್ ಬಂದರೂ ಅಲ್ಲಿ ನಿಮಗೆ ಮೊದಲು ತೋರಿಸುತ್ತೆ. ಇಲ್ಲಿ ನಿಮಗೆ ಓಕೆ ಕೊಡಬೇಕಾಗುತ್ತೆ. ನಂತರ ನಿಮಗೆ ಡೈರೆಕ್ಟಾಗಿ ವಾಟ್ಸಪ್ಗೆ ಹೋಗಬೇಕಾಗುತ್ತೆ. ನಾನು ನನ್ನ ಬೇರೆ ಮೊಬೈಲ್ ಮೂಲಕ ನಾನು ಇಲ್ಲಿ ಮೆಸೇಜ್ ಮಾಡಿ ತೋರಿಸ್ತೀನಿ. ನೋಡ್ತಾ ಇರ್ಬೋದು ಇಲ್ಲಿ ಟೈಪಿಂಗ್ ಆಗ್ತಾಯಿದೆ, ಹಾಯ್ ಅಂತ ಬಂದಿದೆ ಗೆಳೆಯ. ಈ ರೀತಿಯಾಗಿ ನಾನು ಬೇರೆ ಮೊಬೈಲಿಂದ ಮೆಸೇಜ್ ಮಾಡ್ತೀನಿ, ಮತ್ತು ಮತ್ತೊಂದು ಮೆಸೇಜ್ ಕಳಿಸ್ತೀನಿ, ಅದನ್ನು ಡಿಲೀಟ್ ಮಾಡ್ತೀನಿ, ಮತ್ತು ಅದನ್ನು ಹೇಗೆ ಡಿಲೀಟ್ ಮಾಡ್ತೀನಿ ಅಂತ ನಾನು ತೋರಿಸ್ತೀನಿ. ನೋಡಿ ಗೆಳೆ, ಈ ರೀತಿಯಾಗಿ ಬಂದಿದೆ ಹಾಯ್. ಈ ರೀತಿ ನೀವು ಓದ್ಬೋದು. ಓಕೆ, ಈ ಮೆಸೇಜನ್ನು ನಾನು ಡಿಲೀಟ್ ಮಾಡ್ತೀನಿ. ಡಿಲೀಟ್ ಮಾಡಿದ್ರ ಮೇಲೆ ನೀವು ಇಲ್ಲಿ ಕ್ಲಿಕ್ ಮಾಡಿ ನೋಡ್ಬೋದು, ದಿಸ್ ಮೆಸೇಜ್ ವಾಸ್ ಡಿಲೀಟೆಡ್. 3:11 ಈ ಮೆಸೇಜನ್ನು ಕಳಿಸಿದ ಗೆಳೆಯರೆ, ಈಗ ನಿಮ್ಗೆ ಏನು ಮಾಡಬೇಕಂದ್ರೆ, ಡೈರೆಕ್ಟ್ ನೋಟಿಫಿಕೇಷನ್ ಹಿಸ್ಟ್ರಿ ಅಂತ ಒಂದು ಆ್ಯಪನ್ನು ಓಪನ್ ಮಾಡಬೇಕು. ನಿಮಗೆ ಇಲ್ಲಿ ಬರುತ್ತೆ, ಇಲ್ಲಿ ನಿಮಗೆ ವಾಟ್ಸಪ್ಪನ್ನು ಸೆಲೆಕ್ಟ್ ಮಾಡಬೇಕಾಗತ್ತೆ. ವಾಟ್ಸಪ್ಪನ್ನು ಸೆಲೆಕ್ಟ್ ಮಾಡಿದ್ರ ಮೇಲೆ ನೀವು ಇಲ್ಲಿ ನೋಡ್ಬೋದು, ಇಲ್ಲಿ 3:11 ಒಂದು ಮೆಸೇಜ್ ಬಂದಿತ್ತು. ಇದೇ ರೀತಿಯ ಒಂದು ಮೆಸೇಜ್ ಬಂದಿತ್ತು ಗೆಳೆಯರೆ, ನೀವಿಲ್ಲಿ ನೋಡ್ಬೋದು, ಹಾಯ್ FBGY. ಈ ರೀತಿಯಾಗಿ ಒಂದು ಮೆಸೇಜ್ ಪ್ರೊವೈಡ್ ಆಗಿದೆ ಗೆಳೆಯರೆ. ನಿಮಗೆ ಈಗ ಒಂದು ತೋರಿಸ್ತೀನಿ, ಇದು 2 ಆಫ್ ಇದ್ದಳಿಗೆ ನಿಮಗೆ ಬರುತ್ತಾ ಇಲ್ವಾ ಅಂತ, ಡಿಲೀಟ್ ಆದ ಮೆಸೇಜ್ ನಿಮಗೆ ರೀಡ್ ಆಗತ್ತೆ ಇಲ್ವಾ ಅಂತ ತೋರಿಸ್ತೀನಿ. ನಾನು ಇಲ್ಲಿ ಹಾಯ್ ಟೆಕ್ ವರ್ಲ್ಡ್ ಅಂತ ಒಂದು ಮೆಸೇಜ್ ಕಳಿಸ್ತೀನಿ. ಈಗ ಒಂದು ಮೆಸೇಜ್ ಬರುತ್ತೆ ಗೆಳೆಯರೆ, ನೋಡ್ತಾ ಇರ್ಬೋದು ಹಾಯ್ ಟೆಕ್ ವರ್ಲ್ಡ್ ಅಂತ ಬಂದಿದೆ. ನಾನು ಇದನ್ನು ರಿಮೂವ್ ಮಾಡ್ತೀನಿ. ಓಕೆ, ಇದನ್ನು ಡಿಲೀಟ್ ಮಾಡ್ತೀನಿ ಫಾರ್ ಎವ್ರಿ ಒನ್ ಇಂದ. ಓಕೆ, ಈಗ ನೀವು ವಾಟ್ಸಪ್ಗೆ ಹೋಗಬೇಕಾಗುತ್ತೆ. ವಾಟ್ಸಪ್ಗೆ ಹೋಗಿ ನಿಮಗೆ ಈ ರೀತಿ ಏನೇನು ಮೆಸೇಜ್ ಬರುತ್ತೆ, ಆದರೆ ಅದು ಡಿಲೀಟ್ ಆಗಿರುತ್ತೆ. ನಾನು ಇಲ್ಲಿ ಡಿಲೀಟ್ ಮಾಡಿದ್ದೀನಿ ಆ ಮೆಸೇಜನ್ನು, ಹಾಯ್ ಟೆಕ್ ವರ್ಲ್ಡ್ ಅಂತ ಇದ್ದಿತ್ತು, ಅದು ನನಗೆ ಕೂಡ ಈಗ ರೀಡ್ ಮಾಡಲಿಕ್ಕೆ ಆಗೋದಿಲ್ಲ. ಈಗ ಏನು ಮಾಡಬೇಕಂದ್ರೆ, ನೀವು ಡೈರೆಕ್ಟಾಗಿ ನೋಟಿಫಿಕೇಷನ್ ಹಿಸ್ಟ್ರಿಗೆ ಹೋಗಬೇಕಾಗುತ್ತೆ, ಇಲ್ಲಿ ಓಕೆ ಕೊಡಬೇಕಾಗುತ್ತೆ. ಓಕೆ ಕೊಟ್ಟ ನಂತರ ನಿಮಗೆ ವಾಟ್ಸಪ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ನೀವು ಇಲ್ಲಿ ನೋಡ್ಬೋದು ಗೆಳೆಯರೆ, 3:12 ಈ ಮೆಸೇಜ್ ಬಂದಿದೆ, ಹಾಯ್ ಟೆಕ್ ವರ್ಲ್ಡ್. ಇದೇ ರೀತಿ ಒಂದು ಮೆಸೇಜ್ ಕ್ರಿಯೇಟ್ ಆಗಿದೆ ಗೆಳೆಯರೆ. ಈ ರೀತಿಯಾದ ನೀವು ಒಂದು ಆ್ಯಪನ್ನು ಇನ್ಸ್ಟಾಲ್ ಮಾಡಿ ಯಾವುದೇ ರೀತಿಯ ಡಿಲೀಟ್ ಆದ ಮೆಸೇಜನ್ನು ನೀವು ಓದ್ಬೋದು ಗೆಳೆಯರೆ. ಇದು ಖಾಲಿ ಟೆಕ್ಸ್ಟ್ ಮೆಸೇಜ್ ಮಾತ್ರ ನೀವು ಓದ್ಬೋದು ಗೆಳೆಯರೆ. ಮುಂದೆ ದಿನಗಳಲ್ಲಿ ನಿಮಗೆ ವೀಡಿಯೋ ಮತ್ತು ಇಮೇಜ್ ಡಿಲೀಟ್ ಆದ ರಿಕವರ್ ಮಾಡಲಿಕ್ಕೆ ಒಂದು ಆ್ಯಪ್ ಬರ್ಬೋದು ಗೆಳೆಯರೆ. ಆ ಆ್ಯಪ್ ಬಂದರೆ ನಾನು ಗ್ಯಾರಂಟಿ ಅದ್ರ ಮೇಲೆ ಒಂದು ವೀಡಿಯೋ ಮಾಡ್ತೀನಿ. ಈಗ ಇದು ಸದ್ಯಕ್ಕೆ ಟೆಕ್ಸ್ಟ್ ಮೆಸೇಜಿಗೆ ಓನ್ಲಿ ಗೆಳೆಯರೆ. ಇದು ಫೇಕ್ ಆ್ಯಪ್ ಅಲ್ಲ ಗೆಳೆಯರೆ, ನೀವು ಕೂಡ ಟ್ರೈ ಮಾಡಿ ನೋಡಿ. ನಾನು ಈ ಆ್ಯಪ್ನ ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ನೀವು ಕೂಡ ಇನ್ಸ್ಟಾಲ್ ಮಾಡಿ ಇದೇ ರೀತಿಯಾಗಿ ಒಂದು ಸ್ಟೆಪ್ಪನ್ನು ಫಾಲೋ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಗೆಳೆಯರೆ. ಆದಷ್ಟು ಈ ವಾಟ್ಸಪ್ ಗ್ರಾಹಕರಿಗೆ ಕಳಿಸಿ, ಮತ್ತು ನಿಮ್ಮ ಫ್ರೆಂಡ್ಸ್ಗಳಿಗೂ ಈ ವಿಡಿಯೋ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ್ನು ಇಲ್ಲಿಗೆ ಮುಗಿಸ್ತೀನಿ ಗೆಳೆಯರೆ. ಈ ವಿಡಿಯೋ ನೋಡಿದ್ದಕ್ಕೆ ನಿಮಗೆ ಧನ್ಯವಾದ ಗೆಳೆಯರೆ. ಮತ್ತು ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೂ ಆದಷ್ಟು ಸಪೋರ್ಟ್ ಮಾಡಿ ಈ ಕನ್ನಡ ಯೂಟ್ಯೂಬ್ ಚಾನಲ್ಗೆ, ಮತ್ತು ಆದಷ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ
ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.